ದೇಶದಾದ್ಯಂತ ಕೊರೋನಾದ ಎರಡನೇ ಅಲೆ ಹೆಚ್ಚುತ್ತಿರುವ ಕಾರಣ ಹಾಗೂ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರ್ತಿವೆ. ಇದರ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಎಲ್ಲಾ ಜಿಲ್ಲೆಗಳಲ್ಲಿ ಕಠಿಣ ನಿಯಮಗಳನ್ನು ಪಾಲಿಸಬೇಕು ಎಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಹೇಳಿದ್ದಾರೆ. ದಿನಾಂಕ 28/3/2021 ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೆ ನೈಟ್ ಕರ್ಫ್ಯೂ ಘೋಷಣೆ ಮಾಡಲಾಗಿದೆ ಹಾಗೂ ದಿನಾಂಕ 15/4/2020/21 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಹೇಳಿದ್ದಾರೆ. ಸಾರ್ವಜನಿಕರು ಮಾಸ್ಕ್ ಇಲ್ಲದೆ ಹೊರಗಡೆ ಬಂದರೆ 500 ರೂಪಾಯಿ ದಂಡ ವಿಧಿಸಲಾಗುತ್ತೆ ಮತ್ತು ಅನಾವಶ್ಯಕವಾಗಿ ಹೊರಗಡೆ ಬಂದರೆ 1,000 ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತೆ. ಕಾರಣ ಇಲ್ಲದೇನೆ ಹೊರಗಡೆ ಬಂದರೆ ತಮ್ಮ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ. ಅತಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಹೆಚ್ಚುತ್ತಿರುವ ಕಾರಣ ಇವತ್ತು ಮಧ್ಯರಾತ್ರಿ ಕಠಿಣ ಕ್ರಮದ ನಿಯಮಗಳನ್ನು ಪಾಲಿಸಬೇಕಾಗಿದೆ ಎಂದು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಹೇಳಿದ್ದಾರೆ. ಈ ನಿಯಮಗಳನ್ನು ಪಾಲಿಸದಿದ್ದರೆ ತಮ್ಮ ವಿರುದ್ಧ ಕೇಸ್ ದಾಖಲಿಸಿ ಪೊಲೀಸ್ ಕಸ್ಟಡಿಗೆ ಹಾಕಲಾಗುತ್ತೆ ಎಂದು ಮುಖ್ಯಮಂತ್ರಿ ಇವರು ಹೇಳಿದ್ದಾರೆ. ಸೊಲಾಪುರ ಮುಂಬೈ ಗುಣ ಹೋಗೋಣ ಎನ್ಎಸ್ಗೆ ಬಂದಿದ್ದೀವಿ. ಯಾರಾದರೂ ಇವತ್ತು ಬೆಳಿಗ್ಗೆ ರಾತ್ರಿ 8 ಗಂಟೆ ಹೊರಗಡೆ ಬಂದರೆ ಬಸ್ಸಿಗೆ 500 ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನಿತರ ಎಲ್ಲ ಟೈಮಲ್ಲಿ ಹೊರಗಡೆ ಏನೂ ಕೆಲಸಿಲ್ಲದರೆ ಹೊರಗಡೆ ಬಂದರೆ ಅಲ್ಲಿ ಇರ್ತಾರೆ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನಿತರ ಟೈಮ್ಗೆ ಮತ್ತು ಬೇರೆ ರಾತ್ರಿ ಬೆಳಗ್ಗೆ 7 ಗಂಟೆ ಒಳಗಡೆ ಬಂದರೆ ಪೊಲೀಸರ ನೋಡಿದರೆ ಅದನ್ನೆಲ್ಲ ತುಂಬಾನೂ ಎಫ್ಐಆರ್ ದಾಖಲಾಗಲಾಗಿದೆ. 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಇನ್ನಿತರ ಕೋರ್ಟ್ಗೇನೂ ಹಚ್ಚಿ ಬಿಡಲಾಗಿದೆ ಎಂದು ಮಾಸ್ಟರ್ ಕಠಿಣ ನಿರ್ಧಾರವಾಗಿ ಇವತ್ತು ಬೆಳಗ್ಗೆ ನಿರ್ಧಾರ ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿ ಯಾರು ಮಾಸ್ಕ್ ಇಲ್ಲದೆ ಹೊರಗಡೆ ಕಠಿಣ ಕ್ರಮವಾಗಿ ಇವತ್ತು ರಾತ್ರಿ 8 ಗಂಟೆಗೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಕಠಿಣ ನಿರ್ಧಾರವನ್ನು ಮಾಡಿದ್ದಾರೆ. ಸೊಲಾಪುರ ಜಿಲ್ಲೆಯ ವರದಿಗಾರ ಸಿದ್ದ ಕೋಳಿ. ಆಮಸಿದ್ದ ಕೋಳಿ, ನವಕರ್ನಾಟಕ ಟೈಮ್ಸ್, ಸೊಲಾಪುರ.